ಎಲ್ಲ ಮುಸ್ಲಿಂ ಎಮ್ ಎಲ್ ಎಗಳು ಸೇರಿ ಮುಸ್ಲಿಂ ಲೀಡರ್ ಸೇರಿ ಮನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಕಾರಣ ಅದಂದರೆ 4ನೇ ತಾರೀಕಿನ ಬಜೆಟನ್ನು ಘೋಷಣೆ ಮಾಡಿದರು ರಾಜ್ಯ ಸರ್ಕಾರದಿಂದ. 4ನೇ ತಾರೀಕು ಬಜೆಟನ್ನು ಘೋಷಣೆ ಮಾಡಿದರು. ಅದರಲ್ಲಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಅನ್ಯಾಯ ಆಗ್ತಾಯಿದೆ. ಸಿದ್ದರಾಮಯ್ಯ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇವಾಗ 3,200 ಕೋಟಿ ಇತ್ತು, ಈಗ 1,150 ಕೋಟಿಗೆ ತಂದುಬಿಟ್ಟಿದ್ದಾರೆ. ದಯಮಾಡಿ ನಮ್ಮ ಮೈನಾರಿಟಿ ಇದನ್ನು ಕಡಿಮೆ ಮಾಡಬೇಡಿ ಅಂತ ಮನೆ ಮುಖ್ಯಮಂತ್ರಿಗೆ ಮೆಮೊರಂಡಮ್ ಕೊಟ್ಟಿದೆ. ಆ ಟೈಮಲ್ಲೇ ಹಿಜಾಬ್ ವಿಚಾರ ನಡೀತಾ ಇತ್ತು, ಹಿಜಾಬ್ ಇಶ್ಯೂ ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗಿದ್ದು ಮಾತ್ರ, ನಾವು ಯಾವ SDP ಬ್ಯಾನ್ ಮಾಡೋಕ್ಕಂತ ಹೋಗಲಿಲ್ಲ, ನಾವು PFI ಬ್ಯಾನ್ ಮಾಡಿ ಅಂತಲೂ ಹೋಗಲ್ಲ. ಏನಿಗೆ SDP ಬ್ಯಾನ್ ಮಾಡಬೇಕು, ಏನಿಗೆ PFI ಬ್ಯಾನ್ ಮಾಡಬೇಕು? ಅದಕ್ಕಿಂತ ಮುಂಚೆ ಬ್ಯಾನ್ ಮಾಡೋಂಗಿದ್ರೆ ಮೊದಲೇ RSS ಬ್ಯಾನ್ ಮಾಡಿ, ಬಜರಂಗದನ ಬ್ಯಾನ್ ಮಾಡಿ, ಆಮೇಲೆ SDPನ PFI ಮೇಲೆ ಯೋಚನೆ ಮಾಡುವ ನಾವು. ಏನಕ್ಕಂದರೆ ಈಗ ಗೊಂದಲ ಸೃಷ್ಟಿ ಮಾಡ್ತಾರದು ಎಲ್ಲಿಂದ ಆಗ್ತಾಯಿದೆ? SDPಯಿಂದ ಗೊಂದಲ ಸೃಷ್ಟಿ ಆಗ್ತಾಯಿದೆಯಾ. ಈಗ ಹಿಜಾಬ್ ವಿಚಾರ ತೊಗೊಳ್ಳಿ ನೀವು, ಹಿಜಾಬ್ ವಿಚಾರದಲ್ಲಿ ಪಾಪ ಮಕ್ಕಳನ್ನ, ವಿದ್ಯಾರ್ಥಿ ಮಕ್ಕಳನ್ನ ಆ KC ಸಾಲ ಹಾಕಕ್ಕೆ ರಾಜಕೀಯ ಮಾಡೋಕೆ ಕೊಟ್ಟಿದ್ದಿಲ್ಲ ನೀವು, ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಹೊಸದು ಏನು ಹಲಾಲ್ ಅಂತ ತೆಗ್ದಿದ್ದಾರೆ. ಈಗ ಯಾರು ಮಾಡ್ತಾ ಇದ್ದಿದ್ದೆಲ್ಲ ಇದೆಲ್ಲ ಮಾಡ್ತಾಯಿರೋದು ಬಜರಂಗದಲ್ಲೂ RSS ಅವ್ರು ಮಾಡ್ತಾರದು. ಬ್ಯಾನ್ ಮಾಡಬೇಕಾದ್ರೆ ಅವ್ರನ್ನ ಬ್ಯಾನ್ ಮಾಡಬೇಕಾಗ್ತದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.